हाय फ्रेंड्स, इवत्तिन दिन नावु मई अप्लिकेशन अंत इल्ली नीवु नोड्ता इरबहुदु। ई रीति ओंदु सिंपल आगिरुवंत अप्लिकेशन अन्न याव रीति नीवु डेवलप माडबेकु अन्नोदर बग्गे इवत्तिन क्लास अल्ली नानु निमगे हेळ्कोड्तीनि। इल्ली नोड्कोळ्ळि, ई अप्लिकेशन एनप्प अंद्रे इदु टू नंबर्स न आड माडोदु याव रीति अंत ई अप्लिकेशन नोड्कोळ्ळि, नानु निमगे तोरिस्तीनि। इवाग 25 मत्ते 25 अन्न आड माडि नोडोण नावु। ಇಲ್ಲಿ ಪ್ಲಸ್ ಅಂತ ಕೊಟ್ಟ ತಕ್ಷಣ ನಾವು ಇಲ್ಲಿ ಆನ್ಸರ್ ಅಲ್ಲಿ ಏನು ಬರ್ತಿದೆ, 50 ಅಂತ ಬರ್ತಿದೆ। ಅಂದ್ರೆ ಈ ರೀತಿ ನೀವು ಟೂ ನಂಬರ್ಸ್ ನ ಯಾವ ರೀತಿ ಆಡ್ ಮಾಡಬೇಕು ಅನ್ನೋ ಒಂದು ಅಪ್ಲಿಕೇಶನ್ ಅನ್ನು ನಾವು ಇಲ್ಲಿ ಮಾಡಿದೀವಿ। ಇದನ್ನ ನೀವು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ದಿನ ಹೇಳ್ಕೊಡ್ತೀನಿ। ಇದ್ರ ಜಾವಾ ಕೋಡಿಂಗ್ ಆಗಿರ್ಬೋದು ಮತ್ತೆ ಆ್ಯಪ್ ಡಿಸೈನ್ ಹೆಂಗ್ ಮಾಡ್ತೀವಿ ಎಲ್ಲನೂ ನಾನು ನೀಟಾಗಿ ನಿಮಗೆ ಈಸಿಯಾಗಿ ಆಗೋ ರೀತಿ ಹೇಳ್ಕೊಡ್ತೀನಿ। ಈ ವಿಡಿಯೋನ ಫುಲ್ ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ। ಇವಾಗ ಏನ್ ಮಾಡ್ಕೊಳ್ಳೋಣ ಅಂದ್ರೆ 30 ಅದಾದ್ಮೇಲೆ 30ನ ಆ್ಯಡ್ ಮಾಡಿ ನೋಡೋಣ ನಾವು। ಇವಾಗ ನೋಡ್ಕೊಳ್ಳಿ, 30 ಆಡ್ ಮಾಡಿದ್ರೆ ನಾವು 60 ಬರ್ತಿದೆ। ಈ ರೀತಿ ಒಂದು ಸಿಂಪಲ್ ಆಗಿರುವಂತ ಅಪ್ಲಿಕೇಶನ್ ಅನ್ನು ಯಾವ ರೀತಿ ನೀವು ಡೆವಲಪ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ। ಇವಾಗ ನಾನು ಕಂಪ್ಯೂಟರ್ ಸ್ಕ್ರೀನ್ ಗೆ ತಗೊಂಡು ಹೋಗ್ತೀನಿ, ಅದಾದ್ಮೇಲೆ ಇಲ್ಲಿ ಕೋಡಿಂಗ್ ಆಗಿರ್ಬೋದು ಮತ್ತೆ ಆ್ಯಪ್ ಡಿಸೈನ್ ಏನಿದೆ ಎಲ್ಲನೂ ನಿಮಗೆ ಸುಲಭವಾಗೋ ರೀತಿ ಹೇಳ್ಕೊಡ್ತೀನಿ। ಕೆಲವೊಬ್ರು ಜಾವಾ ಕೋಡಿಂಗ್ ಏನಿದೆ ಅದು ತುಂಬಾ ಕಷ್ಟ ಅಂತ ಅನ್ಕೊಂಡಿರ್ತಾರೆ, ಇವತ್ತಿನ ದಿನ ಈ ವಿಡಿಯೋನ ನೋಡಿದ ತಕ್ಷಣ ನೀವೇ ಹೇಳ್ತೀರಾ ಜಾವಾ ಕೋಡಿಂಗ್ ಏನಿದೆ ಇದು ತುಂಬಾ ಸುಲಭ ಅಂತ ನೀವೇ ಹೇಳ್ತೀರಾ। ಈ ವಿಡಿಯೋನ ಫುಲ್ ನೋಡಿ। ಇವಾಗ ನೋಡ್ಕೊಳ್ಳಿ, ನಾವು ಆಂಡ್ರಾಯ್ಡ್ ಸ್ಟುಡಿಯೋನ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಫೈಲ್ ಅಂತ ಒಂದು ಕಾಣಿಸುತ್ತೆ। ಇಲ್ಲಿ ನೋಡ್ಕೊಳ್ಳಿ, ಮೇಲ್ಗಡೆ ಫೈಲ್ ಅಂತ ಇದೆಯಲ್ಲ, ಅದಕ್ಕೆ ನಾನು ಹೋಗ್ತೀನಿ। ಫೈಲ್ಗೆ ಹೋಗಾದ್ಮೇಲೆ ನ್ಯೂಗೆ ಹೋಗ್ತೀನಿ, ಅದಾದಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡ್ಕೊಳ್ತೀನಿ। ನೋಡ್ಕೊಳ್ಳಿ, ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ। ಇವಾಗ ನಾನು ನ್ಯೂ ಪ್ರಾಜೆಕ್ಟ್ಗೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ। ಇದರಲ್ಲಿ ನಾವು ಎಂಟಿ ಆಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೋಬೇಕು। ನೋಡ್ಕೊಳ್ಳಿ, ಎಂಟಿ ಆಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು। ಎಂಟಿ ಆಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ನಾವೇನು ಮಾಡಬೇಕು, ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ಗೆ ಕೊಡಬೇಕು ನಾವು। ಅದಾದಮೇಲೆ ನೋಡ್ಕೊಳ್ಳಿ, ಇಲ್ಲಿ ಅಪ್ಲಿಕೇಶನ್ ನೇಮ್ನ ಕೊಡಬೇಕಾಗುತ್ತೆ। ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನೇಮ್ ಏನಿದೆ ಅದನ್ನ ಕೊಡಬೇಕಾಗುತ್ತೆ। ಇಲ್ಲಿ ನಾನು ಮೈ ಅಪ್ಲಿಕೇಶನ್ 2 ಅಂತ ಕೊಡ್ತೀನಿ। ಇದೇನಿದೆ ನಿಮ್ಮ ಮೊಬೈಲಲ್ಲಿ ಕೂಡ ಇದೇ ನೇಮೇ ಕಾಣಿಸುತ್ತೆ, ಆದ್ದರಿಂದ ಇದನ್ನು ಸ್ವಲ್ಪ ನೋಡ್ಕೊಂಡು ಕೊಡಿ ನೀವು। ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಾಗತ್ತೆ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು। ನೋಡ್ಕೊಳ್ಳಿ, ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಏನು ಜಾವಾನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ। ಅದಾದಮೇಲೆ ಮಿನಿಮಮ್ SDK ಏನಿದೆ ಇದನ್ನು ನಾನು ಆ್ಯಂಡ್ರಾಯ್ಡ್ 11ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ। ನೋಡ್ಕೊಳ್ಳಿ, ಆ್ಯಂಡ್ರಾಯ್ಡ್ 11ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅದಾದಮೇಲೆ ಫಿನಿಶ್ ಮೇಲೆ ಹೋಗಿ ಕ್ಲಿಕ್ ಮಾಡ್ತೀನಿ। ನೋಡ್ಕೊಳ್ಳಿ, ಫಿನಿಶ್ ಅಂತ ಕೊಟ್ಟ ತಕ್ಷಣ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಇದೇನಿದೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡ್ಕೊಳ್ಳಿ। ಇವಾಗ ಈ ರೀತಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಆಕ್ಟಿವಿಟಿ ಮೇನ್ .xml ಅದಾದಮೇಲೆ ಮೇನ್ ಆಕ್ಟಿವಿಟಿ .java ಈ ರೀತಿ ನಿಮಗೆ ಬರುತ್ತೆ। ಇಲ್ಲಿ ಆಕ್ಟಿವಿಟಿ ಮೇನ್ .xml ಅಲ್ಲಿ ನಾವು ಅಪ್ಲಿಕೇಶನ್ ಡಿಸೈನ್ ಏನಿದೆ ಅದನ್ನು ಮಾಡ್ತೀವಿ, ಅದಾದಮೇಲೆ ಮೇನ್ ಆಕ್ಟಿವಿಟಿ .java ಏನು ಮಾಡ್ತೀವಿ ಅಂದರೆ ಅಪ್ಲಿಕೇಶನ್ ಏನು ಕೆಲಸ ಮಾಡುತ್ತಲ್ಲ ಅದನ್ನು ನಾವಿಲ್ಲಿ ಕೋಡಿಂಗ್ನ ಬರಿಬೇಕಾಗುತ್ತೆ। ಇವಾಗ ನೋಡ್ಕೊಳ್ಳಿ, ನಾನು ನಿಮಗೆ ಕೋಡಿಂಗ್ ಬರೆಯೋದ್ರ ಮೂಲಕನೇ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ। ಫಸ್ಟ್ ನಾವಿಲ್ಲಿ ಅಪ್ಲಿಕೇಶನ್ದು ಡಿಸೈನ್ ಏನಿದೆ ಅದನ್ನು ನಾವು ಮಾಡ್ಕೊಂಬಿಡೋಣ, ಅದಕ್ಕೋಸ್ಕರ ನಾವು ಆಕ್ಟಿವಿಟಿ ಮೇನ್ .xml ಇದೆಯಲ್ಲ ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡ್ಕೊಳ್ತೀನಿ। ನೋಡ್ಕೊಳ್ಳಿ, ಆಕ್ಟಿವಿಟಿ ಮೇನ್ .xml ಇತ್ತಲ್ಲ ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡ್ತೀನಿ। ಇಲ್ಲಿ ನಮಗೆ ಮೊಬೈಲಲ್ಲಿ ಏನು ನಿಮ್ಮ ಅಪ್ಲಿಕೇಶನ್ ಕಾಣುತ್ತೋ ಅದನ್ನು ನಾವು ಇಲ್ಲಿ ಡಿಸೈನ್ ಮಾಡ್ಕೋಬೇಕು। ಇಲ್ಲಿ ನಮಗೆ 3 ಆಪ್ಷನ್ ಸಿಗುತ್ತೆ, ಮೊದಲನೇದು ಡಿಸೈನ್, ಅದಾದ್ಮೇಲೆ ಸ್ಪ್ಲಿಟ್ ಅಂತ ಸಿಗುತ್ತೆ। ಸ್ಪ್ಲಿಟ್ಟಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಡಿಸೈನ್ ಏನು ಕೋಡ್ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ನೋಡ್ಬೋದು, ಮತ್ತು ನಿಮ್ಮ ಅಪ್ಲಿಕೇಶನ್ ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು, ಇದನ್ನು ನೀವು ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು। ನೋಡ್ಕೊಳ್ಳಿ, ಇಲ್ಲಿ ಅಪ್ಲಿಕೇಶನ್ದು ಡಿಸೈನ್ ಏನು ಕೋಡ್ ಇದೆ ಅಲ್ಲ, ಕೋಡ್ ಮತ್ತು ಅಪ್ಲಿಕೇಶನ್ ಡಿಸೈನ್ ಎರಡೂ ಮಾಡ್ಕೋಬೋದು। ಕೋಡ್ಗೆ ಬಂದರೆ ನಿಮ್ಮದು ಅಪ್ಲಿಕೇಶನ್ದು ಏನಾದರೂ ನಿಮ್ಮ ಹತ್ರ ಡಿಸೈನ್ದು ಕೋಡ್ ಇದ್ದರೆ ಇಲ್ಲಿ ಡೈರೆಕ್ಟಾಗಿ ಟೈಪ್ ಮಾಡ್ಕೊಂಬಿಡಿ, ನಾನು ಇವಾಗ ನಿಮಗೆ ಡಿಸೈನ್ಗೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ। ಫಸ್ಟ್ ಇಲ್ಲಿ ಹಲೋ ವರ್ಡ್ ಇದೆ, ಹಲೋ ವರ್ಡ್ನ ನಾವೇನು ಮಾಡ್ಕೊಳ್ಳೋಣ ಅಂದರೆ ಡಿಲೀಟ್ ಮಾಡ್ಕೊಳ್ಳೋಣ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಡಿಲೀಟ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಡಿಲೀಟ್ ಆಗೋಗುತ್ತೆ ಅದು। ಇವಾಗ ನಮಗೆ ಫಸ್ಟ್ ಬೇಕಾಗಿರೋದು ಏನಪ್ಪ ಅಂದರೆ ನಂಬರ್ ಬೇಕು, ಆದ್ದರಿಂದ ನಾನು ಇಲ್ಲಿ ಟೆಕ್ಸ್ಟ್ಗೆ ಹೋಗ್ತೀನಿ। ನೋಡ್ಕೊಳ್ಳಿ, ಟೆಕ್ಸ್ಟ್ಗೆ ಹೋಗಿ ಇಲ್ಲಿ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ। ಇಲ್ಲಿ ನೋಡ್ಕೊಳ್ಳಿ, ನಂಬರ್ನ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇದ್ರ ಮೇಲೆ ತಂದು ಈ ರೀತಿ ಇಟ್ಕೋಬೇಕು ನಾವು। ಈ ರೀತಿ ಇಟ್ಕೊಂಡ ತಕ್ಷಣ ನಾವೇನು ಮಾಡಬೇಕು, ಮೇಲ್ಗಡೆ ಫಸ್ಟ್ ಅದನ್ನು ಕನೆಕ್ಟ್ ಮಾಡ್ಕೋಬೇಕು, ಅದಾದಮೇಲೆ ಕೆಳಗಡೆಗೆ ಕನೆಕ್ಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ನೋಡ್ಕೊಳ್ಳಿ ಬಲ್ಗಡೆಗೆ ಕನೆಕ್ಟ್ ಮಾಡ್ಕೋಬೇಕು ನಾವು ಅದನ್ನು। ನೋಡ್ಕೊಳ್ಳಿ, ಬಲ್ಗಡೆಗೆ ಅದನ್ನು ನೀಟಾಗಿ ಕನೆಕ್ಟ್ ಮಾಡ್ಕೊಳ್ತೀನಿ ನಾನು, ಅದಾದಮೇಲೆ ಎಡಗಡೆಗೆ ಕನೆಕ್ಟ್ ಮಾಡ್ಕೋಬೇಕು ನಾವು, ಅದನ್ನು ಸ್ವಲ್ಪ ಮೇಲೆ ಎತ್ಕೊಳ್ಳೋಣ ಅದನ್ನು। ಮೇಲೆ ಎತ್ತಿಯಾದ್ರೂ ಸೈಜ್ ಎಷ್ಟು ಬೇಕೋ ಅಷ್ಟು ನಾವು ದೊಡ್ಡದು ಚಿಕ್ಕದು ಮಾಡ್ಕೋಬೇಕು, ಇಲ್ಲಿ ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ನಾನು। ನೋಡ್ಕೊಳ್ಳಿ, ಇಷ್ಟು ಸೈಜ್ ಬೇಕಾಗುತ್ತೆ ನನಗೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ನೀವು, ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ನಾನು।
ಇವಾಗ ನಾವು ನಂಬರ್ ಒನ್ನನ್ನು ಮಾಡ್ಕೊಂಡ್ವಿ, ಈಗ ಇನ್ನೊಂದು ನಂಬರ್ ಬೇಕು, ಅದನ್ನು ಕೂಡ ಅಷ್ಟೇ ನಾನು ಈ ರೀತಿ ತೊಗೊಂಬಂದು ಇಟ್ಕೊಳ್ತೀನಿ. ಇದನ್ನು ನಾವು ಮೇಲ್ಗಡೆದೇನು ಪಾಯಿಂಟ್ ಇದೆಯಲ್ಲ ಅದಕ್ಕೆ ನಾವು ಕನೆಕ್ಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಮೇಲ್ಗಡೆದೇನು ಪಾಯಿಂಟ್ ಇತ್ತಲ್ಲ ಅದಕ್ಕೆ ನಾನು ಹೋಗಿ ಕನೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನೀಟಾಗಿ ನೋಡ್ಕೊಳ್ಳಿ, ಮೇಲ್ಗಡೆ ಪಾಯಿಂಟ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಕನೆಕ್ಟ್ ಆಯಿತು, ಇವಾಗ ಕೆಳಗಡೆಗೆ ಅದಾದಮೇಲೆ ಬಲ್ಗಡೆಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಎಡಗಡೆಗೂ ಕೂಡ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮೇಲೆ ಎತ್ಕೊಂಡು ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸೈಜ್ನ ದೊಡ್ಡದು ಮಾಡ್ಕೊಳ್ತೀನಿ. ಸ್ವಲ್ಪ ಸೈಜ್ ನನಗೆ ಮೇಲ್ಗಡೆದೇನಿತ್ತಲ್ಲ ಅಷ್ಟು ಸೈಜ್ ಬೇಕಿತ್ತಿರೋದು. ನೋಡ್ಕೊಳ್ಳಿ ಅದ್ರ ಸೈಜ್ ಏನಿದೆ ಅದನ್ನು ನಾನು ಇಲ್ಲಿ ದೊಡ್ಡದು ಮಾಡ್ತೀನಿ. ಇವಾಗ ಸೈಜ್ನ ಯಾವ ರೀತಿ ದೊಡ್ಡದು ಮಾಡಬೇಕು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಇತ್ತಿರೋದು ಈ ರೀತಿ ನಿಮಗೆ ಎಷ್ಟು ಬೇಕೋ ಅತ್ತಿರೋದು ಸೈಜ್ನ ದೊಡ್ಡದು ಮಾಡ್ಕೊಳ್ಳಿ. ಇವಾಗ ನಾವು ಎರಡು ನಂಬರ್ನ ಏನು ಎಂಟ್ರಿ ಮಾಡ್ಕೊಳ್ತೀವಲ್ಲ ಅದನ್ನು ಮಾಡ್ಕೊಂಡ್ವಿ. ಇಲ್ಲಿ ಅದು ಎರರ್ ಅಂತ ತೋರಿಸ್ತಿದೆ, ಇಲ್ಲಿ ರೆಡ್ಡಲ್ಲಿ ನೋಡ್ತಿರ್ಬೋದು ನೀವು, ಎರರ್ ಅಂತ ಕೊಡ್ತಿದೆ. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ರೆಡ್ ಮೇಲೆ ಹೋಗಿ ಕ್ಲಿಕ್ ಮಾಡಿ, ಅದಾದಮೇಲೆ ಇಗ್ನೋರ್ ಅಂತ ಕೊಟ್ಬಿಡಿ. ಇಲ್ಲಿ ರೆಡ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಇಗ್ನೋರ್ ಅಂತ ಎರಡಕ್ಕೂ ಕೊಟ್ಕೊಳ್ತೀನಿ ನಾನು. ಇಲ್ಲಿ ಎರರ್ ಅಂತ ಏನು ತೋರಿಸ್ತಾ ಇತ್ತಲ್ಲ ಅದು ಹೊಂಟೋಯ್ತು. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಮಗೆ ಒಂದು ಬಟನ್ ಬೇಕಾಗುತ್ತೆ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಬಟನ್ಸ್ ಅಂತ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಟನ್ಸ್ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡಿ ಅದಾದ ಮೊದಲನೇ ಇದರಲ್ಲಿ ಇರುತ್ತಲ್ಲ ಬಟನನ್ನು ತಂದು ಈ ರೀತಿ ಇಟ್ಕೊಳ್ತೀನಿ. ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡ ತಕ್ಷಣ ಮೇಲ್ಗಡೆದೇನಿರುತ್ತಲ್ಲ ಅದಕ್ಕೆ ನಾವು ಬಟನ್ನ ಕನೆಕ್ಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ಮೇಲ್ಗಡೆದೇನಿರುತ್ತಲ್ಲ ಅದಕ್ಕೆ ನಾನು ಹೋಗಿ ಕನೆಕ್ಟ್ ಮಾಡ್ಕೊಳ್ತೀನಿ. ನೀಟಾಗಿ ನೋಡ್ಕೊಳ್ಳಿ, ಇದನ್ನು ಮೇಲ್ಗಡೆದಿರುತ್ತಲ್ಲ ಪಾಯಿಂಟ್ ಅದಕ್ಕೆ ಹೋಗಿ ಕನೆಕ್ಟ್ ಮಾಡಿ ಅದಾದಮೇಲೆ ಕೆಳಗಡೆಗೆ ಕನೆಕ್ಟ್ ಮಾಡ್ಕೋಬೇಕು. ನಾವು ಕೆಳಗಡೆ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಬಲಗಡೆಗೆ, ಅದಾದಮೇಲೆ ಎಡಗಡೆಗೆ ನೀಟಾಗಿ ಕನೆಕ್ಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಬಟನ್ದು ಸೈಜ್ ಏನಿದೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊತೀನಿ ನಾನು. ಅದಾದಮೇಲೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಏನಪ್ಪ ಅಂದರೆ ನೋಡ್ಕೊಳ್ಳಿ, ಅದನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಳ್ತೀನಿ ನಾನು. ನಮಗೆ ಅದಾದಮೇಲೆ ನೆಕ್ಸ್ಟ್ ಬೇಕಾಗಿರೋದೇನಪ್ಪ ಅಂದರೆ ಆನ್ಸರ್ ಬರೋದಕ್ಕೆ ಟೆಕ್ಸ್ಟ್ ವ್ಯೂ ಬೇಕು. ಆದ್ದರಿಂದ ನೋಡ್ಕೊಳ್ಳಿ ಟೆಕ್ಸ್ಟ್ಗೆ ಹೋಗ್ತೀನಿ ನಾನು, ಮೇಲ್ಗಡೆ ಇದೆಲ್ಲ ಟೆಕ್ಸ್ಟ್ ವ್ಯೂ ಅಂತ ಕಾಣಿಸ್ತಿದೆ ನಿಮಗೆ. ಅದನ್ನು ಈ ರೀತಿ ತೊಗೊಂಬಂದು ಇದ್ರ ಮೇಲೆ ಇಟ್ಕೋಬೇಕು ನಾವು. ಟೆಕ್ಸ್ಟ್ ವ್ಯೂನ ಈ ರೀತಿ ಇಟ್ಕೊಂಡ ತಕ್ಷಣ ಮೇಲ್ಗಡೆದೇನು ಪಾಯಿಂಟ್ ಇರುತ್ತಲ್ಲ ಬಟನ್ದು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ತೀನಿ. ಅದನ್ನು ಕೆಳಗಡೆಗೆ, ಅದಾದಮೇಲೆ ಬಲಗಡೆಗೆ ಈ ರೀತಿ ನೀಟಾಗಿ ಕನೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಎಡಗಡೆಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಟೆಕ್ಸ್ಟ್ ವ್ಯೂದು ಏನು ಸೈಜ್ ಇದೆಯಲ್ಲ ಅದನ್ನ ನಾನು ಇವಾಗ ದೊಡ್ಡದು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ನೋಡ್ಕೊಳ್ಳಿ ಟೆಕ್ಸ್ಟ್ ವ್ಯೂದು ಏನು ಸೈಜ್ ಇದೆಯಲ್ಲ ಅದು ಸ್ವಲ್ಪ ಕಷ್ಟ ಆಗ್ತಿದೆ ದೊಡ್ಡದು ಮಾಡೋದು. ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡ್ಕೊಳ್ಳಿ ನಾವು ಮೌಸಲ್ಲಿ ಏನಿದೆ ಸ್ವಲ್ಪ ನೀಟಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಇದನ್ನು ನೋಡ್ಕೊಳ್ಳಿ ಸೈಜ್ನ ದೊಡ್ಡದು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ನಾನು. ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ, ಈ ರೀತಿ ಅದನ್ನು ಸ್ವಲ್ಪ ಕಷ್ಟ ಆಗ್ತಿದೆ ಅದನ್ನು ಮಾಡೋದು, ನಾವು ಸೈಜ್ ದೊಡ್ಡದು ಮಾಡೋದು ಕಷ್ಟ ಆಗ್ತಿದೆ. ಇವಾಗ ನೀಟಾಗಿ ನೋಡ್ಕೊಳ್ಳಿ ಅದನ್ನು ನೋಡ್ಕೊಳ್ಳಿ, ಇವಾಗ ಸೈಜು ದೊಡ್ಡದಾಯಿತು. ಇವಾಗ ಎಷ್ಟು ಬೇಕೋ ಅಷ್ಟು ನಿಮಗೆ ಇಷ್ಟ ಒಂದಷ್ಟು ಅದನ್ನು ಸೈಜ್ನ ದೊಡ್ಡದು ಮಾಡ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆ ಹೋಗಿ ಇಟ್ಕೊಳ್ತೀನಿ ನಾನು, ಸ್ವಲ್ಪ ಸೈಜ್ನ ದೊಡ್ಡದು ಮಾಡಿಕೊಂಡೆ. ಇವಾಗ ನಾವು ಪ್ರತಿಯೊಂದಕ್ಕೂ ಐಡಿನ ಕೊಡಬೇಕಾಗುತ್ತೆ. ನೋಡ್ಕೊಳ್ಳಿ ಐಡಿನ ಯಾವ ರೀತಿ ಕೊಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಮೊದಲನೇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ET ನಮ್ ಒನ್ ಅಂತ ಐ ಡಿ ಕೊಡ್ತೀನಿ. ET ನಮ್ ಒನ್ ಅಂದರೆ ಅದು ಅರ್ಥ ಏನಪ್ಪ ಅಂದರೆ ಇಲ್ಲಿ ನಂಬರ್ ಒನ್ನನ್ನು ಎಂಟರ್ ಮಾಡ್ತೀವಿ. ಆದ್ದರಿಂದ ನಾನು ET ನಮ್ ಒನ್ ಅಂತ ಕೊಡ್ತೀನಿ ನಾನು. ನೋಡ್ಕೊಳ್ಳಿ ET ನಮ್ ಒನ್ ಅಂತ ಇಲ್ಲಿ ಐಡಿನ ಕೊಡ್ತಾ ಇದ್ದೀನಿ. ನಿಮಗೆ ಐಡಿನ ನಿಮ್ಗೆ ಇಷ್ಟ ಬಂದಿದ್ದು ಕೊಟ್ಕೋಬೋದು ನೀವು. ಇವಾಗ ಎಂಟರ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಮಗೆ. ನೋಡ್ಕೊಳ್ಳಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ ನಾನು. ಇವಾಗ ET ನಮ್ ಒನ್ ಏನು ಐಡಿ ಇದೆಯಲ್ಲ ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಎರಡನೇದಕ್ಕೆ ನಾನು ಏನಂತ ಕೊಡ್ತೀನಿ ಅಂದರೆ ET ನಮ್ 2 ಅಂತ ಕೊಡ್ತೀನಿ. ಅಂದರೆ ಇಲ್ಲಿ ಎರಡನೇ ನಂಬರನ್ನು ಎಂಟ್ರಿ ಮಾಡ್ತೀವಿ ನಾವು. ಆದ್ದರಿಂದ ET ನಮ್ 2 ಅಂತ ನಾನು ಇಲ್ಲಿ ಐಡಿನ ಕೊಡ್ತಾ ಇದ್ದೀನಿ. ಇಲ್ಲಿ ET ನಮ್ 2 ಅಂತ ಇಲ್ಲಿ ಐಡಿನ ಕೊಡ್ತೀನಿ. ಎಂಟರ್ನ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು. ಇವಾಗ ನೀಟಾಗಿ ನೋಡ್ಕೊಳ್ಳಿ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಬಟನ್ಗೆ ಐಡಿನ ಕೊಡಬೇಕು ನಾವು. ಬಟನ್ಗೆ ಏನಂತ ಕೊಡ್ತೀನಿ ಅಂದರೆ ನಾನು BTN ಆ್ಯಡ್ ಅಂತ ಕೊಡ್ತೀನಿ. ಅಂದರೆ ಬಟನ್ ಆ್ಯಡ್ ಮಾಡ್ತಾ ಇರೋದು ನಾವಿಲ್ಲಿ BTN ಆ್ಯಡ್ ಅಂತ ಇದಕ್ಕೆ ಐಡಿನ ಕೊಡ್ತೀನಿ ನಾನು. ಐಡಿ ಏನಿದೆ ನಿಮ್ಗೆ ಇಷ್ಟ ಬಂದಿದ್ದು ಕೊಟ್ಕೋಬೋದು ನೀವು. ಇಲ್ಲಿ ಎಂಟರ್ನ ಪ್ರೆಸ್ ಮಾಡಿ ಇದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಟೆಕ್ಸ್ಟ್ ವ್ಯೂ ಇತ್ತಲ್ಲ, ಇಲ್ಲಿ ಆನ್ಸರ್ ಬರುತ್ತೆ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ TV ಆನ್ಸರ್ ಅಂತ ಇದಕ್ಕೆ ಐಡಿ ಕೊಡ್ತೀನಿ. ನೋಡ್ಕೊಳ್ಳಿ TV ಆನ್ಸರ್ ಅಂತ ಇದಕ್ಕೆ ನಾನು ಐಡಿನ ಕೊಡ್ತೀನಿ ಇವಾಗ. ಏನಕ್ಕೆಂದರೆ ಇಲ್ಲಿ ಆನ್ಸರ್ ಬರುತ್ತೆ ನಮ್ಮದು. ಆದ್ದರಿಂದ ನಾನು ಏನು ಮಾಡ್ತಿದ್ದೀನಿ TV ಆನ್ಸರ್ ಅಂತ ಇದಕ್ಕೆ ಐಡಿ ಕೊಡ್ತಾ ಇರೋದು. ಇಲ್ಲಿ ಏನು ಬರುತ್ತೆ ನಮ್ಮದು ಆನ್ಸರ್ ಬರುತ್ತೆ. ಇದಕ್ಕೆ ನಾನು ಏನು ಮಾಡಿದೆ TV ಆನ್ಸರ್ ಅಂತ ಐಡಿನ ಕೊಟ್ಟೆ. ಇವಾಗ ಎಂಟರ್ನ ಪ್ರೆಸ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ಎಂಟರ್ನ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ಏನು ಮಾಡಬೇಕು ಅಂದರೆ ಬಟನ್ಗೆ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ನೋಡ್ಕೊಳ್ಳಿ ಬಟನ್ಗೆ ಟೆಕ್ಸ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಸರ್ಚ್ ಇದೆಯಲ್ಲ ಅದಕ್ಕೆ ಹೋಗಿ ನಾವು ಟೆಕ್ಸ್ಟ್ ಅಂತ ಸರ್ಚ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ ನಮಗೆ ಬಟನ್ ಅಂತ ಏನಿದೆ ಇದನ್ನು ನಾವು ಏನು ಮಾಡ್ಕೊಡೋಣ ಪ್ಲಸ್ ಅಂತ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ನಾವು ಇಲ್ಲಿ ಆ್ಯಡ್ ಮಾಡ್ತಾ ಇರೋದ್ರಿಂದ ಪ್ಲಸ್ ಅಂತ ಮಾಡ್ಕೊಳ್ತೀನಿ. ಪ್ಲಸ್ ಅಂತ ಮಾಡ್ಕೊಂಡ ತಕ್ಷಣ ನಮಗೆ ಇದು ಚಿಕ್ಕದಿದೆ ಆದ್ದರಿಂದ ಇಲ್ಲಿ ಟೆಕ್ಸ್ಟ್ ಸೈಜ್ ಅಂತ ನೋಡ್ತಾ ಇರ್ಬೋದು ನೀವು. ಅದ್ರ ಮೇಲೆ ಹೋಗಿ ನೀವು ಸೈಜ್ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ. ನಮಗೆ ಇಷ್ಟು ದೊಡ್ಡದು ಇದ್ದರೆ ಸಾಕು. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ
ಟೆಕ್ಸ್ಟ್ ವ್ಯೂ ಇತ್ತಲ್ಲ ಇದಕ್ಕೂ ಕೂಡ ನಾನು ಈ ಟೆಕ್ಸ್ಟ್ನ ಕೊಡಬೇಕು. ಇವಾಗ ನೋಡ್ಕೊಳ್ಳಿ, ಇದಕ್ಕೆ ಏನಂತ ಕೊಡ್ತೀನಿ ಅಂದರೆ ನಾನು ಆನ್ಸರ್ ಅಂತ ಕೊಡ್ತೀನಿ. ಏನಕ್ಕೆ ಅಂದರೆ ಇಲ್ಲಿ ನಮ್ದು ಏನು ಬರುತ್ತೆ, ಆನ್ಸರ್ ಬರುತ್ತೆ. ಆದ್ದರಿಂದ ನಾನು ಇದಕ್ಕೆ ಟೆಕ್ಸ್ಟ್ನ ಏನಂತ ಕೊಡ್ತಿದ್ದೀನಿ, ಆನ್ಸರ್ ಅಂತ ಕೊಡ್ತಿದ್ದೀನಿ. ನೀಟಾಗಿ ನೋಡ್ಕೊಳ್ಳಿ ಇದನ್ನು. ಇವಾಗ ನಾನು ಇದಕ್ಕೆ ಟೆಕ್ಸ್ಟ್ನ ಏನಂತ ಕೊಡ್ತೀನಿ, ಆನ್ಸರ್ ಅಂತ ಕೊಡ್ತೀನಿ. ಅದಾದಮೇಲೆ ಎಂಟರ್ನ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಇದು ಚಿಕ್ಕದಿದೆ. ಇದನ್ನು ಕೂಡ ನಾವು ಏನು ಮಾಡಬೇಕು, ಸೈಜ್ನ ದೊಡ್ಡದು ಮಾಡ್ಕೋಬೇಕು. ಇವಾಗ ಇದನ್ನು ಕೂಡ ಅಷ್ಟೇ, ಸೈಜ್ನ ದೊಡ್ಡದು ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ಇಷ್ಟಿದ್ರೆ ಸಾಕು ನಮಗೆ. ಇವಾಗ ನಾವು ಅಪ್ಲಿಕೇಶನ್ ಡಿಸೈನ್ ಏನಿದೆ ಇದನ್ನು ನಾವು ಮಾಡ್ಕೊಂಡಿದ್ದೀವಿ. ಇವಾಗ ನಾವಿಲ್ಲಿ ಅಪ್ಲಿಕೇಶನ್ ಡಿಸೈನ್ ಏನಿದೆ ಇದನ್ನು ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಜಾವಾ ಕೋಡಿಂಗ್ನ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಮೇನ್ ಆ್ಯಕ್ಟಿವಿಟಿ ಡಾಟ್ ಜಾವಾ ಇದೆ ಅಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ. ನಾನು ಇವಾಗ ಕೋಡಿಂಗ್ನ ಯಾವ ರೀತಿ ಬರಿಬೇಕು ಜಾವಾದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಅಲ್ಲಿ ಏನೇನು ಬಳಸಿದೀವಲ್ಲ ಅದಕ್ಕೆ ನಾವು ಪ್ರೈವೇಟ್ ಅಂತ ಕೊಟ್ಟು ಫಸ್ಟ್ ನಾವು ಬಳಸಿರೋದೇನು ಎಡಿಟ್ ಟೆಕ್ಸ್ಟ್ನ ಬಳಕೆ ಮಾಡಿದ್ದೀವಿ ಅಲ್ಲಿ. ಆದ್ದರಿಂದ ನೋಡ್ಕೊಳ್ಳಿ, ಡಿಸೈನಲ್ಲಿ ನಾವು ಎಡಿಟ್ ಟೆಕ್ಸ್ಟ್ನ ಬಳಕೆ ಮಾಡಿದ್ದೀವಿ, ಅದೇನಾಗುತ್ತೆ ನಂಬರ್ ಒನ್ ಆಗುತ್ತೆ. ಅದಾದಮೇಲೆ ಪ್ರೈವೇಟ್ಗೆ ಅಂತ ಕೊಟ್ಟು ನಾನು, ಅದಾದಮೇಲೆ ಏನು ಮಾಡ್ತೀನಿ ಎಡಿಟ್ ಟೆಕ್ಸ್ಟ್ ನಮ್ ಟು ಅಂತ ಕೊಡ್ತೀನಿ. ಅಂದರೆ ನಂಬರ್ ಟು ಎಡಿಟ್ ಟೆಕ್ಸ್ಟ್ ಏನಿದೆ ಮೊದಲನೇ ನಂಬರ್ ಒನ್ನು, ಅದಾದಮೇಲೆ ನಂಬರ್ ಟು ಅಂತ. ಅದನ್ನು ಪ್ರೈವೇಟ್ ಅಂತ ಕೊಟ್ಟು ನಾವು ಒಂದು ಬಟನನ್ನು ಬಳಸಿದ್ದೀವಿ, ಅದೇನು ಆ್ಯಡ್ ಮಾಡುತ್ತೆ ಬಟನ್ ಅದು. ನೋಡ್ಕೊಳ್ಳಿ, ಬಟನ್ ಅಂತ ಕೊಟ್ಟು ನಾನು ಇಲ್ಲಿ ಆ್ಯಡ್ ಅಂತ ಕೊಡ್ತೀನಿ. ಇವಾಗ ನೀವು ಈ ರೀತಿ ಪ್ರತಿಯೊಂದು ಏನೇನು ಬಳಕೆ ಮಾಡಿರ್ತಿಲ್ಲ ಅದನ್ನ ಈ ರೀತಿ ಕೊಟ್ಕೊಂಡ್ಬಿಡಿ. ಪ್ರೈವೇಟ್ ಅಂತ ಕೊಟ್ಟು ನಾನು ಟೆಕ್ಸ್ಟ್ ವ್ಯೂ ಅನ್ನು ಕೊಟ್ಟಿದ್ದೀವಿ, ಅದೇನು ರಿಸಲ್ಟು ಅಂದರೆ ಅಲ್ಲಿ ನಮ್ದು ಏನು ಬರುತ್ತೆ ಆನ್ಸರ್ ಬರುತ್ತೆ. ಆದ್ದರಿಂದ ಇಲ್ಲಿ ಏನಂತ ಕೊಡ್ತೀನಿ ನಾನು, ರಿಸಲ್ಟ್ ಅಂತ ಕೊಡ್ತೀನಿ. ಈ ರೀತಿ ನಾವು ಇಲ್ಲೇ ಅಲ್ಲಿ ಏನೇನು ಬಳಕೆ ಮಾಡಿದ್ದೀವಲ್ಲ ಡಿಸೈನಲ್ಲಿ ಅದನ್ನೆಲ್ಲ ಈ ರೀತಿ ಕೊಟ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಇದನ್ನು ಐಡಿಯಿಂದ ನಾವೇನು ಫೈಂಡ್ ಮಾಡಬೇಕು ಅದನ್ನು. ಇವಾಗ ನೋಡ್ಕೊಳ್ಳಿ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕೋಡಿಂಗ್ನ ನೀಟಾಗಿ ನೋಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಾನು ಏನು ಮಾಡ್ತೀನಿ, ನಮ್ಮ ಒನ್ ಏನಿದೆ ಅದಕ್ಕೆ ನಾವು ಏನಂತ ಕೊಟ್ಟಿದ್ವಿ ಐಡಿನ ನೋಡ್ಕೊಳ್ಳಿ. ಇವಾಗ ನಾವು ಇದೇನು ಎಡಿಟ್ ಟೆಕ್ಸ್ಟ್, ಎಡಿಟ್ ಟೆಕ್ಸ್ಟ್ ಅಂತ ಕೊಟ್ಟು ನಾನು ಫೈಂಡ್ ವ್ಯೂ ಬೈ ಐ ಡಿ ಅಂತ ಕೊಟ್ಟು ಆರ್ ಡಾಟ್ ಐ ಡಿ ಡಾಟ್ ಅಂತ ಕೊಡ್ತೀನಿ. ಇವಾಗ ಐ ಡಿ ಅದೇ ಕೊಡುತ್ತೆ ನಮಗೆ ಇಲ್ಲಿ, ಇದೇನು ಇ ಟಿ ನಮ್ ಒನ್ ಅಂತ ಕೊಟ್ಟಿದ್ವಲ್ಲ ಅದ್ರ ಐ ಡಿ ಅದು. ಅದಾದಮೇಲೆ ನಂಬರ್ ಟೂಗೆ ಏನು ಐ ಡಿ ನಾವು ಐ ಡಿ ಕೊಟ್ಟಿದ್ವಿ ಇದು ಕೂಡ ಅಷ್ಟೇ ಎಡಿಟ್ ಟೆಕ್ಸ್ಟ್, ಎಡಿಟ್ ಟೆಕ್ಸ್ಟ್ ಅಂತ ಕೊಟ್ಟು ಫೈಂಡ್ ವ್ಯೂ ಬೈ ಐ ಡಿ ಅಂತ ಕೊಟ್ಟು ಆರ್ ಡಾಟ್ ಐ ಡಿ ಡಾಟ್ ಅಂತ ಕೊಟ್ಟರೆ ಇಲ್ಲಿ ನಮಗೆ ಇದು ತೋರಿಸುತ್ತೆ ಐ ಡಿನ. ಇದೇನು ಇ ಟಿ ನಮ್ ಟು ಅಂತ ಕೊಟ್ಟಿದ್ವಿ ನಾವು ನಂಬರ್ ಟೂಗೆ. ಅದಾದಮೇಲೆ ನೆಕ್ಸ್ಟ್ ನಾವು ಬಟನ್ನು, ಇವಾಗ ಆ್ಯಡ್ ಅಂತ ಏನಿದೆ ಅದಕ್ಕೆ ನಾವು ಏನಂತ ಕೊಟ್ಟಿದ್ವಿ ನಾವು, ಅದೇನಾಗುತ್ತೆ ಬಟನ್ ಆಗುತ್ತೆ. ನೋಡ್ಕೊಳ್ಳಿ, ಬಟನ್ ಅಂತ ಕೊಡ್ತೀನಿ ನಾನು. ಆ್ಯಡ್ ಮಾಡೋದಕ್ಕೆ ನಾವು ಬಟನನ್ನು ಬಳಸಿದ್ದೀವಿ. ಫೈಂಡ್ ವ್ಯೂ ಬೈ ಐ ಡಿ ಅಂತ ಕೊಟ್ಟು ಆರ್ ಡಾಟ್ ಐ ಡಿ ಡಾಟ್ ಅಂತ ಕೊಟ್ಟರೆ ನಾವು ಇದಕ್ಕೆ ನಾವು ಏನಂತ ಕೊಟ್ಟಿದ್ವಿ ಬಿ ಟಿ ಎನ್ ಆ್ಯಡ್ ಅಂತ ಕೊಟ್ಟಿದ್ವಿ. ಇದೇನಾಗುತ್ತೆ ಆ್ಯಡ್ ಮಾಡುತ್ತೆ ಬಟನ್ನು. ಅದಾದರೆ ನೆಕ್ಸ್ಟ್ ನಾವು ರಿಸಲ್ಟ್ಗೆ ಏನಂತ ಐ ಡಿ ಕೊಟ್ಟಿದ್ದೀವಿ ಅಂತ ನೋಡ್ಕೊಳ್ಳಿ. ರಿಸಲ್ಟ್ ಏನು ಕೊಟ್ಟಿದ್ವಿ ನಾವು, ಟೆಕ್ಸ್ಟ್ ವ್ಯೂವನ್ನು ಬಳಸಿದ್ವಿ ನಾವು. ಇಲ್ಲಿ ನೋಡ್ಕೊಳ್ಳಿ, ಇದೇನು ಟೆಕ್ಸ್ಟ್ ವ್ಯೂ, ಫೈಂಡ್ ವ್ಯೂ ಬೈ ಐ ಡಿ ಅಂತ ಕೊಟ್ಟು ನಾನು ನೋಡ್ಕೊಳ್ಳಿ, ಫೈಂಡ್ ವ್ಯೂ ಬೈ ಐ ಡಿ ಅಂತ ಕೊಡ್ತೀನಿ. ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಅಲ್ಲೇ ಬರುತ್ತೆ ನಿಮಗೆ. ಕೋಡಿಂಗ್ ಏನಿದೆ ತುಂಬ ಸುಲಭ, ಆರ್ ಡಾಟ್ ಐ ಡಿ ಡಾಟ್ ಅಂತ ಕೊಟ್ಟು ನಾನು ಇದೇನು ಟಿ ವಿ ಆನ್ಸರ್ ಅಂತ ಇತ್ತಲ್ಲ ಅದನ್ನು ನಾನು ಇಲ್ಲಿ ಕೊಟ್ಕೊಳ್ತೀನಿ. ಇವಾಗ ನಾವು ಏನು ಮಾಡಿದ್ವಿ, ಐ ಡಿಯಿಂದ ಯಾವ ರೀತಿ ಫೈಂಡ್ ಮಾಡಿದ್ವಿ ಅಂತ ಕಲ್ತ್ಕೊಂಡ್ವಿ. ಇವಾಗ ಅದನ್ನು ಆ್ಯಡ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಆ್ಯಡ್ ಡಾಟ್ ಸೆಟ್ ಆನ್ ಕ್ಲಿಕ್ ಲಿಸ್ನರ್ ಅನ್ನು ಇಲ್ಲಿ ನಾವು ಸೆಟ್ ಮಾಡ್ಕೋಬೇಕು. ನೀವು ಮತ್ತೆ ವ್ಯೂ ಅಂತ ಕೊಟ್ಟ ತಕ್ಷಣ ನೀವು ಅದೇ ಈ ರೀತಿ ಬಂದ್ಬಿಡುತ್ತೆ, ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಟೈಪ್ ಮಾಡ್ಕೊಳ್ಳಿ ನೀವು. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ನಂಬರ್ ಏನು ಟೂ ನಂಬರ್ ಹಾಕಿದಾಗ ಅದು ಆ್ಯಡ್ ಆಗುತ್ತಲ್ಲ ಅದಕ್ಕೆ ನಾನು ಇಲ್ಲಿ ಕೋಡಿಂಗ್ನ ಬರಿತಾ ಇದ್ದೀನಿ. ಈ ಜಾವಾ ಕೋಡಿಂಗ್ ಏನಿದೆ ಇದು ತುಂಬ ಸುಲಭವಾಗಿರುತ್ತೆ. ಇಲ್ಲಿ ಏನು ನಾನು ಮಾಡ್ತಿದ್ದೀನಲ್ಲ ಇದೇ ರೀತಿನೇ ನೀವು ನಿಮ್ಮ ಕಂಪ್ಯೂಟರಲ್ಲಿ ಮಾಡ್ತಾ ಹೋಗಿ ನೋಡ್ಕೊಳ್ಳಿ. ಅದು ನಮಗೆ ಏನು ಮಾಡುತ್ತೆ ಅಂದರೆ ಕೋಡಿಂಗ್ ಬರೆಯುವಾಗ ಸಜೆಷನ್ ಕೂಡ ಕೊಡ್ತಾ ಹೋಗುತ್ತೆ. ನಿಮಗೇನಾದರೂ ಇಂಗ್ಲೀಷ್ ಸ್ವಲ್ಪ ಬರಲ್ಲ ಅಂದರೂ ಕೂಡ ಅಷ್ಟೇ ನೀವಿಲ್ಲಿ ಈಸಿಯಾಗಿ ಕೋಡಿಂಗ್ನ ಮಾಡ್ಬೋದು. ಏನಕ್ಕೆ ಅಂದರೆ ಅದು ನಮಗೆ ಸಜೆಷನ್ ಅನ್ನು ತೋರಿಸ್ತಾ ಹೋಗುತ್ತೆ. ನಿಮಗೇನು ಅಂದರೆ ಸ್ವಲ್ಪ ನಿಮಗೆ ಬರಬೇಕಷ್ಟೇ, ಕೋಡಿಂಗ್ ಮಾಡೋದು ಬರಬೇಕಷ್ಟೇ. ಇವಾಗ ಇಲ್ಲಿ ನಮಗೆ ಎರರ್ ಅಂತ ಕೊಡ್ತಿದೆ ನೋಡ್ಕೊಳ್ಳಿ. ನಿಮಗೆ ಎರರ್ ಬಂದರೆ ಈ ರೀತಿ ರೆಡ್ಡಲ್ಲಿ ತೋರಿಸುತ್ತೆ ಅದು. ಇವಾಗ ನೋಡ್ಕೊಳ್ಳಿ, ಈ ರೀತಿ ರೆಡ್ಡಲ್ಲಿ ಬರ್ತಿದೆ ಅಂದರೆ ಅದೇನಾಗ್ತಿದೆ ಅಂತ ಎರರ್ ಆಗ್ತಿದೆ ಅಂತ ಅರ್ಥ. ನೀವೇನು ಮಾಡ್ಕೊಳ್ಳಿ, ಅದನ್ನು ಫಸ್ಟಲ್ಲೇ ಸರಿ ಮಾಡ್ಕೊಂಬಿಡಿ, ಇಲ್ಲಾಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಇದೇನಕ್ಕೆ ಎರರ್ ಬರ್ತಿದೆ ಅನ್ನೋದನ್ನು ಇವಾಗ ನೋಡ್ಕೊಳ್ಳಿ, ನಾನು ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಮತ್ತೆ ಅದು ಎರರ್ ಅಂತ ಕೊಡ್ತಿದೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಇವಾಗ ಎರರ್ನ ನಾನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ಯಾವಾಗಲೂ ಅಷ್ಟೇ, ಎರರ್ ಕೋಡಿಂಗ್ ಮಾಡುವಾಗ ಎರರ್ ಬಂತು ಅಂದರೆ ನಿಮಗೆ ನೀವು ಮೊದಲನೇ ಸರಿ ಮಾಡ್ಕೊಂಬಿಡಿ, ಮೊದಲೇ ಸರಿ ಮಾಡ್ಕೊಂಬಿಡಿ. ಏನಕ್ಕೆ ಅಂದರೆ ನೀವು ಎ ಪಿ ಕೆ ಏನು ಮಾಡ್ತಿರಲ್ಲ ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದು. ಎರರ್ ಇದ್ದರೆ ನಿಮ್ಮ ಎ ಪಿ ಕೆ ಏನಿದೆ ಅದು ಬಿಲ್ಡ್ ಆಗಲ್ಲ. ಆದ್ದರಿಂದ ನೀವು ಎರರ್ ಏನಿದೆ ಫಸ್ಟಲ್ಲೇ ಸರಿ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಮತ್ತೆ ಅದು ರೆಡ್ಡಲ್ಲಿ ಬರ್ತಿದೆ. ಇವಾಗ ಎರರ್ನ ನಾನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡ್ಕೊಳ್ಳಿ, ನೀವು ಯಾವುದೇ ಒಂದು ವರ್ಡನ್ನು ಬಿಟ್ಟಿದ್ರೂ ಕೂಡ ಅಷ್ಟೇ ಎರರ್ ಅಂತ ಕೊಡುತ್ತೆ ಅದು. ನೀವು ಸ್ಮಾಲ್ ಲೆಟರಲ್ಲಿ ಇರೋದು ಬಿಗ್ ಲೆಟರಲ್ಲಿ ಬರೆದ್ರೆ, ಬಿಗ್ ಲೆಟರಲ್ಲಿ ಇರೋದು ಸ್ಮಾಲ್ ಲೆಟರಲ್ಲಿ ಬರೆದ್ರೆ ಎಲ್ಲವೂ ಕೂಡ ಎರರ್ ಆಗುತ್ತೆ. ಪ್ರತಿಯೊಂದೂ ನೀಟಾಗಿ ನೋಡಿಕೊಂಡು ನಾವು ಕೋಡಿಂಗ್ನ ಬರಿಬೇಕಾಗುತ್ತೆ. ನೋಡ್ಕೊಳ್ಳಿ, ಇವಾಗ ಎರರ್ ಏನಿದೆ ಅದು ಸರಿ ಹೋಗುತ್ತೆ. ನೋಡ್ಕೊಳ್ಳಿ, ಎರರ್ ಏನು ಬರ್ತಿತ್ತಲ್ಲ ಅದು ಸರಿ ಹೋಯಿತು. ಇವಾಗ ನಾವು ಇಲ್ಲಿ ಕೋಡಿಂಗ್ ಏನು ಬರಿತಿದ್ದೀವಿ ಅಂದರೆ
ಟೂ ನಂಬರ್ಸ್ನ ಆ್ಯಡ್ ಮಾಡೋದಕ್ಕೆ ನಮ್ಗೆ ಏನು ಬೇಕು ಅದನ್ನು ನಾನು ಇಲ್ಲಿ ಕೋಡಿಂಗ್ನ ಬರೀತಿದ್ದೀನಿ. ಇವಾಗ ನೋಡ್ಕೊಳ್ಳಿ ಕೋಡಿಂಗ್ ಏನಿದೆ ತುಂಬ ಸುಲಭ ಇದೆ ನೋಡ್ಕೊಳ್ಳಿ, ಅದೇ ನಮಗೆ ಸಜೆಷನ್ ಕೂಡ ಕೊಡ್ತಾ ಇದೆ. ಈ ರೀತಿ ನೀವು ಕೋಡಿಂಗ್ನ ಮಾಡ್ಕೊಳ್ಳಿ. ಇಲ್ಲೇನು ಮಾಡ್ತಿದ್ದೀನೋ ನಾನು ಹಾಗೇನೆ ಮಾಡಿಬಿಡಿ, ಏನಕ್ಕೇನೆ ನಿಮಗೆ ಕಷ್ಟ ಆಗಬಾರ್ದು. ಮೊದಲನೇ ಅಪ್ಲಿಕೇಶನ್ ಆಗಿರೋದ್ರಿಂದ ನಾನು ಕೋಡಿಂಗ್ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ, ಏನಕ್ಕೇನೆ ನಿಮಗೆ ಫಸ್ಟಲ್ಲೇ ಅಪ್ಪ ಏನಪ್ಪ ಇಷ್ಟು ಕಷ್ಟ ಇದೆ ಅಂತ ಅನ್ನಿಸ್ಬಾರ್ದು ಅಂತ ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ ಇಲ್ಲೇನು ನಾನು ಮಾಡ್ತಿದ್ದೀನಿ ಅದೇ ರೀತಿಯೇ ನೀವು ಇಲ್ಲಿ ಟೈಪ್ ಮಾಡ್ತಾ ಹೋಗಿ ಅಷ್ಟೇ, ಏನು ಮಾಡೋಕ್ಕೆ ಹೋಗಬೇಡಿ ನೀವು. ಇಲ್ಲಿ ನಾನು ನಂಬರ್ ಪ್ಲಸ್ ಮತ್ತು ನಂಬರ್ ಟೂ ಅಂತ ಕೊಟ್ಟೆ, ನಂಬರ್ ಒನ್ ಪ್ಲಸ್ ನಂಬರ್ ಟೂ ಅಂತ. ಏನಕ್ಕೆ ಅಂದರೆ ಇಲ್ಲಿ ನೀವು ಆ್ಯಡ್ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ ನಾನು. ಇವಾಗ ನೋಡ್ಕೊಳ್ಳಿ ರಿಸಲ್ಟ್ಗೂ ಕೂಡ ಕೋಡ್ನ ಬರಿತಾ ಇದ್ದೀನಿ ನಾನು. ಪ್ರತಿಯೊಂದು ಕೋಡಿಂಗ್ ಏನಿದೆ, ಜಾವಾ ಕೋಡಿಂಗ್ ತುಂಬ ಸುಲಭ, ಸ್ವಲ್ಪ ನೋಡಿಕೊಂಡು ನೀಟಾಗಿ ಟೈಪ್ ಮಾಡ್ಕೊಳ್ಳಿ ಅಷ್ಟೇ. ಬಿಗ್ ಲೆಟರಲ್ಲಿ ಬರೋದನ್ನು ಬಿಗ್ ಲೆಟರಲ್ಲೇ ಮಾಡಬೇಕು, ಸ್ಮಾಲ್ ಲೆಟರಲ್ಲಿ ಬರೋದನ್ನು ಸ್ಮಾಲ್ ಲೆಟರಲ್ಲೇ ನಾವು ಕೋಡಿಂಗ್ನ ಬರಿಬೇಕಾಗತ್ತೆ. ಮತ್ತು ಪ್ರತಿಯೊಂದು ಕೋಡಿಂಗ್ ಅಷ್ಟೇ ನೀವು ಏನು ಎಲ್ಲಿಗೆ ಬರಬೇಕು ಅದನ್ನು ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ದು ಏನಾಗುತ್ತೆ ಅಪ್ಲಿಕೇಶನ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡ್ಕೊಳ್ಳಿ ಕೋಡಿಂಗ್ ಏನಿದೆ ಇದೆಲ್ಲ ಕೆಲಸ ಮುಗೀತು ನಮ್ಮದು. ಇವಾಗ ನೋಡ್ಕೊಳ್ಳಿ ಕೋಡಿಂಗ್ದು ಏನು ಕೆಲಸ ಇತ್ತಲ್ಲ ಅದನ್ನು ನಾನು ಇಲ್ಲಿ ಮುಗಿಸಾಕ್ದೆ, ಪೂರ್ತಿ ಮುಗೀತು ಇವಾಗ. ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ಎ ಪಿ ಕೆನ ಬಿಲ್ಡ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ ಜಾವಾ ಕೋಡಿಂಗ್ ಏನಿತ್ತು ಅದನ್ನೆಲ್ಲ ಮಾಡ್ಕೊಂಡಿದ್ದಾಯ್ತು ನಾವು. ಇವಾಗ ನಾವು ಬಿಲ್ಡ್ಗೆ ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿಲ್ಡ್ ಬಂಡಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಬಂದು ಕ್ಲಿಕ್ ಮಾಡಿ ಅದಾಮೇಲೆ ಬಿಲ್ಡ್ ಎ ಪಿ ಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಾವು ಕ್ಲಿಕ್ ಮಾಡಬೇಕು. ಇವಾಗ ನೋಡ್ಕೊಳ್ಳಿ ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಮ್ದು ಎ ಪಿ ಕೆ ಏನಿದೆ ಅಲ್ಲ ಅದು ಬಿಲ್ಡ್ ಆಗುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ನಾವು. ನಿಮ್ಮ ಕಂಪ್ಯೂಟರ್ ಸ್ಪೀಡ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ಇದು ಬಿಲ್ಡ್ ಆಯಿತು. ಇಲ್ಲಿ ನಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೊಕೇಟ್ ಅಂತ ತೋರಿಸ್ತಿದೆ. ಇಲ್ಲಿ ನೀವು ನೋಡ್ಕೊಳ್ಳಿ ಲೊಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ ಲೊಕೇಟ್ ಅಂತ ಏನು ತೋರಿಸ್ತಾ ಇದೆ ಅಲ್ಲ ಅದ್ರ ಮೇಲೆ ಹೋಗಿ ನಾನು ಇವಾಗ ಕ್ಲಿಕ್ ಮಾಡ್ಕೊಳ್ತೀನಿ. ಲೊಕೇಟ್ ಅಂತ ಕಾಣಿಸ್ತಿದೆ ಅಲ್ಲ ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಿ, ಅದ್ರ ಮೇಲೆ ಹೋಗಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಲೊಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಾವು ಕ್ಲಿಕ್ ಮಾಡ್ಕೋಬೇಕು. ಅವಾಗ ನಮಗೆ ಎ ಪಿ ಕೆ ಏನಿದೆಯಲ್ಲ ಈ ರೀತಿ ಒಂದು ಫೈಲ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಮ್ಮ ಎ ಪಿ ಕೆ ಏನಿದೆಯಲ್ಲ ಅದು ಸಿಗುತ್ತೆ. ಇವೆರಡು ಫೈಲ್ನ ನಾನು ಇಲ್ಲಿ ಕಾಪಿ ಅಂತ ಕೊಟ್ಕೊಳ್ತೀನಿ. ಇವೆರಡು ಫೈಲ್ನ ಏನು ಮಾಡ್ತೀನಿ ನಾನು ಕಾಪಿ ಅಂತ ಕೊಡ್ತೀನಿ ನೋಡ್ಕೊಳ್ಳಿ. ಕಾಪಿ ಅಂತ ಕೊಟ್ಟು ನನ್ನ ಮೊಬೈಲ್ನ ಇವಾಗ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಮೊಬೈಲ್ನ ನಾನು ಇಲ್ಲಿ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳೋಣ. ಮೊಬೈಲ್ನ ಇವಾಗ ನಾನು ಏನು ಮಾಡಿಕೊಂಡೆ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿಕೊಂಡೆ ನೋಡ್ಕೊಳ್ಳಿ, ರೆಡ್ಮಿ 10 ಪ್ರೋ ಅಂತ ಬಂತಲ್ಲ ಅದು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾವುದು ಅಂದರೆ ಎ ಪಿ ಕೆ ಅಂತ ಒಂದು ಫೈಲ್ ಮಾಡಿದ್ದೀನಿ ನಾನು. ಎ ಪಿ ಕೆ ಫೈಲ್ಗೆ ಹೋಗಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ. ಎ ಪಿ ಕೆ ಫೈಲ್ಗೆ ಹೋಗಿ ನಾನು ಇದನ್ನು ಪೇಸ್ಟ್ ಮಾಡಿಕೊಂಡೆ. ಇವಾಗ ನಮ್ಮದು ಎ ಪಿ ಕೆ ಏನಿದೆ ಅದು ನಮ್ಮ ಮೊಬೈಲಲ್ಲಿ ಕಾಪಿ ಆಗಿದೆ. ಇವಾಗ ನಾವು ಇನ್ಸ್ಟಾಲ್ ಮಾಡಿ ನೋಡೋಣ ಮೊಬೈಲಲ್ಲಿ ಯಾವ ರೀತಿ ಅದು ಬರುತ್ತೆ ಅಂತ. ಇಲ್ಲಿ ನೋಡ್ಕೊಳ್ಳಿ ನಾವು ಎ ಪಿ ಕೆ ಫೋಲ್ಡರ್ ಏನಿದೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾವು ಕಂಪ್ಯೂಟರಿಂದ ಏನು ಎ ಪಿ ಕೆನ ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಕಾಪಿ ಮತ್ತು ಪೇಸ್ಟ್ ಮಾಡ್ಕೊಂಡ್ವಲ್ಲ, ಆ ಎ ಪಿ ಕೆ ಇಲ್ಲಿದೆ, ಇದನ್ನು ನಾವು ಇವಾಗ ಇನ್ಸ್ಟಾಲ್ ಮಾಡೋಣ ನೋಡ್ಕೊಳ್ಳಿ. ಇನ್ಸ್ಟಾಲ್ ಅಂತ ಕೊಡ್ತೀನಿ ನಾನು, ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ನಾವು ಅದು ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ನಾವು ಇನ್ಸ್ಟಾಲ್ ಎನಿವೇ ಅಂತ ಕೊಡಬೇಕು. ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಿ ಇನ್ಸ್ಟಾಲ್ ಆಗ್ತಿದೆ ನಮ್ಮದು ಅಪ್ಲಿಕೇಶನ್ ಏನಿದೆ ಅದು ಇನ್ಸ್ಟಾಲ್ ಆಗ್ತಿದೆ. ಇವಾಗ ನಮ್ಮದು ಎ ಪಿ ಕೆ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಓಪನ್ ಅಂತ ಇದೆಯಲ್ಲ ಓಪನ್ಗೆ ಹೋಗ್ತೀನಿ ನಾನು. ಇವಾಗ ನಮ್ಮದು ಅಪ್ಲಿಕೇಶನ್ ನೇಮ್ ನೋಡಿ ಕೊಡ್ತಿದೆ ಇಲ್ಲಿ, ಮೈ ಅಪ್ಲಿಕೇಶನ್ ಟೂ ಅಂತ ನಮ್ಮ ಅಪ್ಲಿಕೇಶನ್ ನೇಮ್ ಏನಿದೆ ಅದನ್ನು ಕೊಡ್ತಾ ಇದೆ. ಇವಾಗ ನಾವು ಅಪ್ಲಿಕೇಶನ್ ಸರಿ ಇದೇನೋ ಇಲ್ವೋ ಅಂತ ನೋಡ್ಕೊಳ್ಳೋಣ ನೋಡ್ಕೊಳ್ಳಿ. 5 ಮತ್ತು 6ನ ಇವಾಗ ನಾನು ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ. ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ತಿದೆ, 11 ಬರ್ತಿದೆ. ಅಂದರೆ ನಮ್ಮದು ಅಪ್ಲಿಕೇಶನ್ ಏನಿದೆ ಇದು ಸರಿ ಇದೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.